ನಮಸ್ಕಾರ. ಧ್ಯಾಮ್ರ ಫರ್ನಿಚರ್ ಅರ್ಪಿಸುವ ಅಮುಗ್ ವಾರ್ತೆಗಳಿಗೆ ಸ್ವಾಗತ. ನಾನು ಐಶ್ವರ್ಯ. ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಐತಿಹಾಸಿಕ ಕ್ಷಣಕ್ಕೆಂದು ನಾವು ಸಾಕ್ಷಿಯಾಗಿದ್ದು, ಚಂದ್ರಯಾನ 3 ಉಪಗ್ರಹದ ಯಶಸ್ಸಿನ ರೂವಾರಿಗಳಾದ ಇಸ್ರೋದ ಎಲ್ಲ ವಿಜ್ಞಾನಿಗಳಿಗೆ ಅಮುಗ್ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನರೇಂದ್ರ ಮೋದಿಜಿ, ಹೂ ಇಸ್ ಹಿಯರ್ ಟು ಎನ್ಕರೇಜ್ ಅಸ್ ಅಂಡ್ ಹೀ ಇಸ್ ಕ್ರಿಟಿಕಲಿ ಲುಕಿಂಗ್ ಆಟ್ ದ ವಿಜುವಲ್ಸ್. जी हाँ, आप अपने स्क्रीन पे देख सकते हैं कि हम लैंडर मॉड्यूल पीपल आर अप्लॉडिंग. लेट अस ऑल वेट टू हियर फ्रॉम द सेक्रेटरी डिपार्टमेंट ऑफ स्पेस एंड चेयरमैन इसरो. ईगा हेडलाइंस. ತಿಂಗಳಾದ್ರೆ ಸಾಕು, ಪ್ರತಿ ಎಣ್ಣೆ ಶಾಪ್ನಿಂದ 35,000 ಲಂಚ ವಸೂಲಿ. ಜಿಲ್ಲಾಬಕಾರಿ ಇಲಾಖೆ ಅಧಿಕಾರಿ ವಿರುದ್ಧ ಪ್ರಜ್ವಲ್ ರೇವಣ್ಣ ಆಕ್ರೋಶ. ತ್ಯಾಜ್ಯ ವಿಲೇವಾರಿ ಘಟಕ ಬೇರೆಡೆಗೆ ಸ್ಥಳಾಂತರ ಮಾಡದಿದ್ರೆ ಡಿಸಿ ಕಚೇರಿ ಮುಂದೆ ಆಗಸ್ಟ್ 24 ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ. ಎಂಆರ್ ವೇಣು ಎಚ್ಚರಿಕೆ. ಮತ್ತು ಬೇಲೂರು ಶಾಸಕರಿಂದ ರಸ್ತೆ ಕೆಲಸಕ್ಕೆ ಅಡ್ಡಿ, ಸಂಸದ ಪ್ರಜ್ವಲ್ ರೇವಣ್ಣ ಗಂಭೀರ ಆರೋಪ. ವಾರ್ತೆಗಳ ವಿವರ. ತಿಂಗಳಾದ್ರೆ ಸಾಕು, ಪ್ರತಿ ಮದ್ಯದಂಗಡಿಯಿಂದ 1,000 ರೂಪಾಯಿ ಲಂಚವನ್ನು ಜಿಲ್ಲಾ ಅಬಕಾರಿ ಇಲಾಖೆಯ ಅಧಿಕಾರಿಗೆ ಕೊಡಲೇಬೇಕಾಗಿದ್ದು, ಅಷ್ಟೊಂದು ಲಂಚ ಕೊಡಲು ಆಗುತ್ತಿಲ್ಲ, ಸ್ವಲ್ಪ ಕಡಿಮೆ ಮಾಡಿಸಿ ಎಂದು ನನ್ನ ಬಳಿಯೇ ಮದ್ಯದ ಅಂಗಡಿ ಮಾಲೀಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಅವರು, ಅಬಕಾರಿ ಅಧಿಕಾರಿಗಳು ಮದ್ಯದಂಗಡಿಗಳಿಂದ ಪ್ರತಿ ತಿಂಗಳು 35,000 ಲಂಚ ಕೇಳುತ್ತಿರುವುದಾಗಿ ಮದ್ಯದಂಗಡಿ ಮಾಲೀಕರು ನನ್ನ ಬಳಿ ಬಂದು ದೂರು ನೀಡಿದ್ದಾರೆ. 35,000 ಲಂಚ ಕೊಡಲು ಸಾಧ್ಯವಾಗುತ್ತಿಲ್ಲ, ಕಡಿಮೆ ಮಾಡಿಸಿ ಎಂದು ಮನವಿ ಮಾಡಲಾಗಿದ್ದು, ಮದ್ಯದಂಗಡಿಗಳಿಂದ ಅಬಕಾರಿ ಇಲಾಖೆ ಅಧಿಕಾರಿಗಳು ಪ್ರತಿ ತಿಂಗಳು ವಸೂಲಿ ಮಾಡುತ್ತಿದ್ದಾರೆ ಎಂದು ಸಭೆಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಗರಂ ಆದರು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ ಮೇಡಮ್ ಪ್ರತಿ ಅಂಗಿಯಿಂದ 35,000 ರೂಪಾಯಿ ಶುಲ್ಕ ಹೋಗುತ್ತೆ. ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಆಲ್ ದೀಸ್ ಥಿಂಗ್ಸ್. ಏನು ಒಳಗಡೆ ಅಂಗಡಿಗಳಿಗೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ 35,000 ರೂಪಾಯಿ ಪ್ರತಿ ಅಂಗಿಯಿಂದ ಕಲೆಕ್ಟ್ ಮಾಡ್ತಾರೆ. ಅವ್ರು ಏನಂತ ಬಂದು ಕಂಪ್ಲೇಂಟ್ ಮಾಡಿರೋದು ಗೊತ್ತಾ? 35,000 ರೂಪಾಯಿ ಕೊಡೋದ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ಲಿಲ್ಲ ಪಾಪ. ಅವರು ಹೆಸರುಗಳು ಬೇಡ, ಅವ್ರೇನ್ ಹೇಳ್ತಾರೆ ಪಾಪ ಅವ್ರಿಗೂ ಗೊತ್ತು. ಇಲ್ಲಿ ಹೊರತಾ ಕೊಡ್ರಿ, ನಾಳೆ ನಮಗೆ ರಿವರ್ಸ್ ಹೊಡಿತಿದ್ದು. ಅವ್ರು 35,000 ರೂಪಾಯಿ ಕೊಡಲ್ಲ ಅಂತ ಕಂಪ್ಲೇಂಟ್ ಮಾಡಕ್ ಬಂದಿರೋದು. ಅವ್ರು ಹೇಳಿರ್ತಾರೆ ಮೇಡಮ್, ಈಚೀಚೆಗೆ ಜಾಸ್ತಿ CL7 ಮತ್ತೆ ಇವೆಲ್ಲ ಆಗಿದಾವೆ, ನಮ್ಗೆ ವ್ಯಾಪಾರ ಕಮ್ಮಿ ಆಗ್ತಾ ಇದ್ರೆ 35,000 ರೂಪಾಯಿ ನಾವು ಕೊಡೋದಕ್ಕೆ ಆಗಲ್ಲ, ಕಮ್ಮಿ ಮಾಡಿಸಿ ಅದನ್ನ ಅಂತ ಬಂದ ಅಂದ್ರೆ ಹೌ ಹೆಲ್ಪ್ಲೆಸ್ ದೇಸ್ ಗೈಸ್ ಆರ್ ಅಂತ ಕೇಳಿದ್ರು. ಹಾಸನದಲ್ಲಿ ಮದ್ಯದಂಗಡಿಗಳು ಹೆಚ್ಚಿವೆ, ಇದರಿಂದಲೇ ಕುಡಿದು ಗಲಾಟೆ ಮಾಡುತ್ತಿದ್ದಾರೆ, ಕೊಲೆಗಳಾಗುತ್ತಿವೆ, ಮದ್ಯದ ಅಮಲಿನಲ್ಲಿ ಕೊಲೆಗಳಾಗುತ್ತಿವೆ, ಕುಡಿದು ಬಂದು ಪತ್ನಿಯ ಕೊಲೆ ಮಾಡೋದು ಕೂಡ ನಡೆಯುತ್ತಿದೆ. 2023 ಜನವರಿಯಿಂದ ಇಲ್ಲಿಯವರೆಗೂ 19 ಕೊಲೆಯಾಗಿದೆ ಎಂದು ಹೇಳಿದರು. ಇಡೀ ಜಿಲ್ಲೆಯಲ್ಲಿ 19 ಮರ್ಡರ್ಗಳಿಗೆ ಇವತ್ತು ಎಲ್ಲರನ್ನು ಕುಡಿದು ಇವತ್ತು ಆಲ್ಕೋಹಾಲ್ ಬೇಸ್ ಮೇಲೆ ಇರುವಂತವರನ್ನೇ ಇವತ್ತು ಮರ್ಡರ್ಗೆ ಪ್ರಯತ್ನ ಪಡ್ತಿರೋದು. ಆಮೇಲೆ ಅದರಲ್ಲಿ ಅರೌಂಡ್ 10-15 ಕೇಸಸ್ ಅಲ್ಲಿ ಇಂಟೆನ್ಷನ್ ಮರ್ಡರ್ಸ್ ಅಲ್ಲ, ಕುಡಿದು ಗಲಾಟೆ ಮಾಡ್ಕೊಂಡು ಎಲ್ಲೋ ಹೊಡೆತ ಬಿದ್ದು. ಮದ್ಯದಂಗಡಿಯಿಂದ ಮಹಿಳೆಯರು ಓಡಾಡಕ್ಕೆ ಆಗ್ತಿಲ್ಲ, ಈ ಅಂಗಡಿಯನ್ನು ಕೂಡಲೇ ಸ್ಥಳಾಂತರ ಮಾಡಿ ಎಂದು ಒತ್ತಾಯಿಸಿದರು. ಬೇಕಿದ್ದರೆ ಅಲ್ಲಿ CL7 ಇದ್ದರೂ ಕೂಡ ಅದನ್ನು ತೆಗೆದುಹಾಕಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಊರಲ್ಲಿ ನೆಮ್ಮದಿ ಇರಬೇಕು, ಗೌರವಸ್ಥ ಮಹಿಳೆಯರು ಭಯ ಇಲ್ಲದೆ ಓಡಾಡುವಂತಾಗಲಿ ಎಂದರು. ಈ ಮದ್ಯದಂಗಡಿಯಿಂದ ನೆಮ್ಮದಿ ಹಾಳಾಗುತ್ತಿದೆ ಎಂದು ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಮತ್ತೆ ಕೊಟ್ಬಿಟ್ಟು ನೀವು ಯಾವ್ದು ಪ್ರತಿಮೆ ಮಾಡಿ. ಸಭೆಯಲ್ಲಿ ವಿಧಾನ ಪರಿಷತ್ತು ಸದಸ್ಯ ಸೂರಜ್ ರೇವಣ್ಣ, ಶಾಸಕರಾದ HP ಸ್ವರೂಪ್,
ಸಿಎನ್ ಬಾಲಕೃಷ್ಣ, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಎಸ್ಪಿ ಹರಿರಾಮ್ ಶಂಕರ್, ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಹಾಗೂ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕು ಕಸಬ ಹೋಬಳಿ ವ್ಯಾಪ್ತಿಯ ಮಾಡಲಿ ಗ್ರಾಮದ ಒಟ್ಟು 11 ಎಕರೆ ಪ್ರದೇಶವನ್ನು ಪುರಸಭೆಗೆ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಾಯ್ದಿರಿಸಿರುವ ಜಾಗವನ್ನು ಬೇರೆಡೆಗೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಆಗಸ್ಟ್ 24ರಿಂದ ಡಿಸಿ ಕಚೇರಿ ಮುಂದೆ ನಿರಂತರ ಅನಿರ್ದಿಷ್ಟಾವಧಿ ಆಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎಂಆರ್ ವೇಣು ಹೇಳಿದರು. ನಂತರ ಮಾತನಾಡಿದ ಅವರು, ಈ ವಿಚಾರದ ಸಂಬಂಧವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದ್ದು, ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಉಪಸ್ಥಿತರಿದ್ದ ಗ್ರಾಮಸ್ಥರು ಹಾಗೂ ತಾಲೂಕಿನ ಮುಖಂಡರ ಸಮ್ಮುಖದಲ್ಲಿ ಸಮಸ್ಯೆಯನ್ನು ಬಗೆಹರಿಸಿ ಈ ಕಸ ವಿಲೇವಾರಿ ಘಟಕವನ್ನು ಸ್ಥಳಾಂತರಿಸುವುದಾಗಿ ಭರವಸೆಯೊಂದಿಗೆ ಸ್ಥಳೀಯ ಅಧಿಕಾರಿಗಳಿಗೆ ಮೌಖಿಕ ಆದೇಶ ನೀಡಿದರು. ಇದರಿಂದ ನಮ್ಮ 20 ವರ್ಷಗಳಿಂದ ನಡೆಯುತ್ತಿದ್ದ ಈ ಸಮಸ್ಯೆ ಬಗೆಹರಿಯಿತೆಂದು ನಿಟ್ಟುಸಿರು ಬಿಟ್ಟಿದ್ದೆವು. ಭರವಸೆ ನೀಡಿದ್ದ ಅದೇ ಜಿಲ್ಲಾಧಿಕಾರಿಗಳು ಕಾಮಗಾರಿಯನ್ನು ಪ್ರಾರಂಭಿಸಲು ಆದೇಶ ನೀಡಿದ ಸುದ್ದಿ ನೋಡಿ ದಿಗ್ಭ್ರಮೆಗೊಂಡೆವು. ಈ ಹಿನ್ನೆಲೆಯಲ್ಲಿ ದಿನಾಂಕ 22/8/2023 ತಾಲೂಕಿನ ಸರ್ವ ಸಮಾಜದ ಸರ್ವಪಕ್ಷ ಹಾಗೂ ಸಂಘಟನೆಗಳ ಸಂಘ ಸಂಸ್ಥೆಗಳ ಸಾರ್ವಜನಿಕ ಸಭೆಯನ್ನು ಕರೆದು ಚರ್ಚಿಸಲಾಗಿದ್ದು, ಸಭೆಯ ನಿರ್ಣಯದಂತೆ ದಿನಾಂಕ 24/8/2023 ಅನಿರ್ದಿಷ್ಟಾವಧಿ ನಿರಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಜಿಲ್ಲಾಧಿಕಾರಿಗಳು ಬಂದು ಹೇಳಿದಾಗ ನಮಗೆ ಇಡೀ ಗ್ರಾಮಕ್ಕೆ ಒಂಥರ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು, ಸ್ಥಳಾಂತರ ಆಗುತ್ತೆ ಅಂತೇಳಿ. ಅದಾಗಿ ಒಂದು ವಾರ 10 ದಿವಸದ ನಂತರ ಮತ್ತೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಬರುತ್ತೆ. ಅದೇ ಅವತ್ತು ಮೌಖಿಕ ಆದೇಶ ಮಾಡಿದರು. ಇವರು ಪೇಪರಲ್ಲಿ ಒಂದು ಪೇಪರಲ್ಲಿ ನೋಡಿದ್ವಿ, ಒಂದು ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು, ಮತ್ತೆ ಅಲ್ಲೇ ಮಾಡಿ ಅಂತೇಳಿ ಮತ್ತೆ ಕೆಲಸನ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಒಂದು ಇದರಲ್ಲಿ ನಾವು ನಮಗೆ ಏನು ಮಾಡಬೇಕಂತ ತೋರಿಸ್ದೆ. ನಾವು ನಿನ್ನೆ ನಾವು ಎಲ್ಲ ಸರ್ವಪಕ್ಷದ ಮುಖಂಡರು ಮತ್ತು ಜನಪರ ಸಂಘಟನೆಯವ್ರನ್ನ ಒಂದು ಸಭೆ ಕರೆದು ಒಂದು ನಿರ್ಣಯ ಮಾಡ್ಕೊಂಡ್ವಿ. ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾಳೆಯಿಂದ ನಿರಂತರವಾಗಿ ಈ ಸಮಸ್ಯೆ ಬಗೆಹರಿಸುವವರೆಗೂ ಶಾಂತಿಯುತವಾದ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಂತೇಳಿ ಆ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಮಳಲಿ ಗ್ರಾಮದ ಗ್ರಾಮಸ್ಥರಾದ ಶಿವಣ್ಣ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಂಸಿ ಯೋಗೇಶ್, ಗೋಪಾಲ್, ಕೃಷ್ಣ ಪ್ರಸಾದ್ ಇತರರು ಉಪಸ್ಥಿತರಿದ್ದರು. ಮಲೆನಾಡು ಭಾಗದಲ್ಲಿ ಹಲವಾರು ವರ್ಷಗಳಿಂದ ಕಾಡಾನೆ ಮತ್ತು ಮಾನವರ ಸಂಘರ್ಷ ನಡೆದುಕೊಂಡು ಬರುತ್ತಲೇ ಇದೆ. ಇತ್ತೀಚೆಗೆ ಸಕಲೇಶಪುರ ತಾಲೂಕಿನ ವಡೂರು ಗ್ರಾಮದಲ್ಲಿ ಒಂಟಿ ಕಾಡಾನೆಯು ದಾಳಿ ನಡೆಸಿದ ಪರಿಣಾಮ ಮೃತಪಟ್ಟಿದ್ದರು. ಆ ವಿಚಾರವಾಗಿ ಸಂಘದ ಹೋರಾಟಗಾರರನ್ನು ಬಂಧಿಸಿರುವುದು ಅತ್ಯಂತ ಖಂಡನೀಯ ವಿಚಾರ ಎಂದು ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಪಿ ಬಸವರಾಜ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಅವರು, ಇಂತಹ ಹೋರಾಟಗಾರರನ್ನು ಹತ್ತಿಕ್ಕುವ ಬದಲು ಆನೆ ಮತ್ತು ಮಾನವರ ಸಂಘರ್ಷ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ನೀಡಬೇಕು. ಅದೇ ರೀತಿ ಮೃತರ ಕುಟುಂಬವು ಅತ್ಯಂತ ಕಡುಬಡವರಾಗಿದ್ದು ಅವರ ಕುಟುಂಬದ ವಾಸಕ್ಕಾಗಿ, ಮನೆ ಹಾಗೂ ಮುಂದಿನ ಜೀವನೋಪಾಯಕ್ಕಾಗಿ 15 ಲಕ್ಷಕ್ಕೆ ಬದಲಾಗಿ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಏನು ಮೊನ್ನೆ 19ನೇ ತಾರೀಕು ಶನಿವಾರ ನಮ್ಮ ನಾರ ಗ್ರಾಮದಲ್ಲಿ ಒಂದು ಕಡು ಕುಟುಂಬಕ್ಕೆ ಸೇರಿದಂತಹ ಕವಿತಾ ಅನ್ನೋರೊಬ್ಬರು ಮಹಿಳೆ ಆನೆ ಬಲಿಗೆ ತುತ್ತಾಗಿದ್ದಾರೆ. ಅವರ ಸಾವು ಬದುಕು ನಿರಂತರ ಸಮಯದಲ್ಲಿ ಅವ್ರನ್ನ ಹಾಸನ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅದು ಕೂಡ ಅವರ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿರುತ್ತಾರೆ. ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ನಮ್ಮ ಕಾಫಿಗಳ ಸಂಘದ ಜೊತೆಗೆ ಬೇರೆ ಇತರ ಸಂಘಗಳು ಕೂಡ ಒದಗಿಸಿಕೊಡ್ಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದಾಗ ಅವ್ರನ್ನ ಬಂಧಿಸಿದ್ದಾರೆ. ಬಂಧಿಸಿರೋದನ್ನ ನಾವು ಕರ್ನಾಟಕ ಕಾಫಿಗಳ ಸಂಘ ಅರೆಯಲಿರೋದ್ರಿಂದ ಇದನ್ನು ಕಳಿಸ್ತೇವೆ. ಹಾಗೆಯೇ ಸತ್ವಾಗಿರುವಂತಹ ಕುಟುಂಬಸ್ಥರಿಗೆ ಏನು 15 ಲಕ್ಷ ಕೊಟ್ಟಿದ್ದಾರೆ, 15 ಲಕ್ಷ ಅಲ್ಲ, ಅವರಿಗೆ ಒಂದು ತುಂಬಾ ಕಡುಬಡವರಿದ್ದಾರೆ ಅವರು. ಹಾಗೆ ಅವ್ರಿಗೆ ಮನೆಯನ್ನು ಕೂಡ ಒದಗಿಸಿಕೊಡ್ಬೇಕು, ಹಾಗೆಯೇ 1 ಕೋಟಿ ರೂಪಾಯಿನ ಕೊಡಬೇಕು ಅಂತೇಳಿ ಈ ಮೂಲಕ ಕರ್ನಾಟಕ ವ್ಯವಹಾರ ಸಂಘದ ಪರವಾಗಿ ಒತ್ತಾಯಿಸಿದೆ. ಈಗ ಜಾಹೀರಾತು. ಬಿ
ಭೀಮಾ ಪ್ರಸ್ತುತಪಡಿಸುತ್ತಿದೆ ವರಮಹಾಲಕ್ಷ್ಮಿ ಮತ್ತು ಓಣಂ ಮಹೋತ್ಸವದ ಕೊಡುಗೆಗಳನ್ನು ಆಗಸ್ಟ್ 18ರಿಂದ ಸೆಪ್ಟೆಂಬರ್ 3ರವರೆಗೆ ಪಡೆಯಿರಿ 60% ವರೆಗೆ ರಿಯಾಯಿತಿ ಚಿನ್ನ ಮತ್ತು ಬೆಳ್ಳಿಯ ಮಜೂರಿ ಶುಲ್ಕದ ಮೇಲೆ. ಡೈಮಂಡ್ ಪಾವತಿಸಿ ಮಳಿಗೆಗಳಲ್ಲಿ ಪ್ರತಿ ಕ್ಯಾರೆಟ್ಗೆ ಕೇವಲ 90% ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದಲ್ಲಿ ಪ್ರತಿ 8 ಗ್ರಾಂಗೆ ಹೆಚ್ಚುವರಿ 400 ರೂಪಾಯಿಗಳನ್ನು. ಅಷ್ಟೇ ಅಲ್ಲ, ಪ್ರತಿ 50,000 ರೂಪಾಯಿಗಳ ಖರೀದಿಯೊಂದಿಗೆ ಉಚಿತ ಚಿನ್ನದ ನಾಣ್ಯವನ್ನು ಪಡೆಯಿರಿ. ಭೀಮಾ ಜುವೆಲ್ಲರ್ಸ್ ಬೆಂಗಳೂರು, ಉಡುಪಿ, ಹಾಸನ, ಮಂಗಳೂರು, ಶಿವಮೊಗ್ಗ, ವಿಜಯವಾಡ, ಚೆನ್ನೈ, ರಾಜಮಂಡ್ರಿ, ಹೊಸೂರು, ಬೆಳಗಾವಿ. ಭೀಮಾ ಗೋಲ್ಡ್.com ನಲ್ಲಿಯೂ ಲಭ್ಯವಿದೆ. ಷರತ್ತುಗಳು ಅನ್ವಯ. ರತ್ನಂ ಸಿಲ್ಕ್ಸ್ ಹಾಸನದ ನಂಬರ್ 1 ರೇಷ್ಮೆ ಸೀರೆಗಳ ಅಂಗಡಿ. ಸಿನ್ಸ್ 1975 ಜಮ್ ಆಫ್ ಸಿಲ್ಕ್ ಸ್ಯಾರಿ, ಸಂಪೂರ್ಣ ಮದುವೆ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ. ದಿನನಿತ್ಯ ಹೊಸ ವಿನ್ಯಾಸದ ಸೀರೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ರತ್ನಂ ಸಿಲ್ಕ್ಸ್, ರಂಗಲಕ್ಷ್ಮಿ ಆಸ್ಪತ್ರೆ ಮುಂಭಾಗ, NCC ಆಫೀಸ್ ಹತ್ತಿರ, RC ರಸ್ತೆ, ಹಾಸನ. ಮೊಬೈಲ್ ಸಂಖ್ಯೆ 9011991069. ಟ್ರಾವೆಲ್ ಈಸಿ ಎಂಬ ಪ್ರವಾಸಿ ಸಂಸ್ಥೆಯಾದ ನಾವು ಕಳೆದ 15 ವರ್ಷಗಳಿಂದ ಐತಿಹಾಸಿಕ ಹಾಸನ ನಗರದಲ್ಲಿ ಜನಮನ್ನಣೆ ಸೇವೆ ನೀಡುತ್ತಾ ಬಂದಿರ್ತೇವೆ. ನಮ್ಮಲ್ಲಿ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರವಾಸವನ್ನ ಹಾಸನ ಜಿಲ್ಲೆಯ ಹೆಮ್ಮೆಯ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಅಚ್ಚುಕಟ್ಟಾದ ವಿಮಾನ ಪ್ರಯಾಣ, ಹೋಟೆಲ್ ತಂಗುವಿಕೆ, ಶುಚಿ ರುಚಿಯಾದ ಊಟದ ವ್ಯವಸ್ಥೆ ಸಹಿತ ಮನೋರಂಜನಾ ಮುಂತಾದ ಅವಶ್ಯಕತೆಗಳನ್ನ ಯಾವುದೇ ಕುಂದು ಕೊರತೆಗಳು ಉಂಟಾಗದಂತೆ ಆಯೋಜಿಸುತ್ತಾ ಬಂದಿರ್ತೇವೆ. ನಮ್ಮಲ್ಲಿ ದೊರೆಯುವ ಇತರೆ ಭರವಸೆಯ ಸೇವೆಗಳು ವಿಮಾನ ಪ್ರಯಾಣ, 2-star, 3-star, 4-star, ಪಂಚತಾರಾ ಹೋಟೆಲ್ ಬುಕಿಂಗ್, ದೇಶೀಯ ಹಾಗೂ ವಿದೇಶೀಯ, ದಕ್ಷಿಣ ಭಾರತ, ಉತ್ತರ ಭಾರತ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಗಳು, ಪಾಸ್ಪೋರ್ಟ್ ಮತ್ತು ವೀಸಾ ಸೇವೆಗಳು, ಟ್ರಾವೆಲ್ ವಿಮೆಗಳು ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಕಾಶಿ ಮತ್ತು ಚಾರ್ಧಾಮ್ ಯಾತ್ರೆಗಳಿಗೆ ಸರ್ಕಾರದಿಂದ ಸಬ್ಸಿಡಿ ಸೇವೆ ಲಭ್ಯ. ಒಮ್ಮೆ ಭೇಟಿ ಕೊಡಿ. ನಿಮ್ಮ ಪ್ರವಾಸಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳಿದ್ರೆ ವಿಚಾರಿಸಿ ಸೂಕ್ತ ಉತ್ತರ ಪಡೆಯಿರಿ. ನಮ್ಮ ಟ್ರಾವೆಲ್ ಈಸಿಯೊಂದಿಗೆ ಪ್ರಯಾಣಿಸಿ ಹಾಗೂ ಜೀವನವಿಡೀ ಮಧುರ ಕ್ಷಣಗಳನ್ನ ಅನುಭವಿಸಿದ ಸವಿನೆನಪುಗಳನ್ನ ಸದಾ ನಿಮ್ಮಲ್ಲಿರಿಸಿಕೊಳ್ಳಿ. ನಮ್ಮ ವಿಳಾಸ ಟ್ರಾವೆಲ್ ಈಸಿ, ಆಪೋಸಿಟ್ ಕೆನರಾ ಬ್ಯಾಂಕ್, ವಿದ್ಯಾನಗರ, ಹಾಸನ್. ಮೊಬೈಲ್ ನಂಬರ್ 9591027265. ಮತ್ತೊಮ್ಮೆ ದ್ಯಾಮ್ರ ಫರ್ನಿಚರ್ ಅರ್ಪಿಸುವ ಅಮುಖ ವಾರ್ತೆಗಳಿಗೆ ಸ್ವಾಗತ. ಚಂದ್ರಯಾನ 3 ಯೋಜನೆಯ ಭಾಗವಾಗಿರುವ ವಿಕ್ರಮ್ ಲ್ಯಾಂಡರ್ ಚಂದ್ರನ ಸ್ಥಳಕ್ಕೆ ತಲುಪಿದ್ದು ಈ ಕಾರ್ಯ ಯಶಸ್ವಿಯಾಗಲೆಂದು ಆರೈಸಿ ನಗರದ ಶ್ರೀ ಶಂಕರಮಠ ಗಣಪತಿ ದೇವಸ್ಥಾನದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಇದೇ ವೇಳೆ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ, ಬಾಹ್ಯಾಕಾಶದ ಇತಿಹಾಸದಲ್ಲೇ ಭಾರತದ ವಿಕ್ರಮ್ ನೌಕೆ ಚಂದ್ರಗ್ರಹಕ್ಕೆ ಹೋಗಿ ಸ್ಥಿರವಾಗಿ ನಿಲ್ಲಲಿ ಎಂದು ಭಾರತದಾದ್ಯಂತ ಎಲ್ಲರೂ ಸಹ ಹಾರೈಕೆಯನ್ನು ನೀಡುತ್ತಿದ್ದು ಭಾರತದ ವಿಜ್ಞಾನಿಗಳ ಹಲವಾರು ವರ್ಷಗಳ ಪರಿಶ್ರಮ ಯಶಸ್ವಿಯಾಗಲೆಂದು ಹಾರೈಸಿ ಚಂದ್ರಯಾನ 3ಗೆ ಶ್ರಮ ವಹಿಸಿದ ಎಲ್ಲ ವಿಜ್ಞಾನಿಗಳಿಗೆ ಮತ್ತು ಇಸ್ರೋದ ಮುಖ್ಯಸ್ಥರಾದ ಸೋಮನಾಥ್ ಅವರಿಗೆ ಸಹ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಿದರು. ಬಿಜೆಪಿಯ ಸಮಸ್ತ ಕಾರ್ಯಕರ್ತರು, ಭಾರತದ ವಿಜ್ಞಾನಿಗಳ ಹಲವಾರು ವರ್ಷಗಳ ವಿಜ್ಞಾನಿಗಳ ಪರಿಶ್ರಮದ ಅಂಗವಾಗಿ ಇವತ್ತು ಚಂದ್ರಯಾನದಲ್ಲಿ, ಚಂದ್ರನ ಗ್ರಹದಲ್ಲಿ ನಮ್ಮ ಸ್ಪೇಸ್ ಕ್ರಾಫ್ಟ್ ಏನಂತಾರೆ ಅದು ವಿಕ್ರಮ್ ಯಶಸ್ವಿಯಾಗಿ ಅಲ್ಲಿ ನಿಲ್ಲಲಿ, ಸ್ಥಿರವಾಗಿ ಲ್ಯಾಂಡ್ ಆಗಲಿ ಅಂತ ನಮ್ಮೆಲ್ಲರ ಪರವಾಗಿ ಹಾರೈಸಿ ಈ ಒಂದು ಚಂದ್ರಯಾನ ಕಾರ್ಯಕ್ರಮಕ್ಕೆ ಶ್ರಮವಹಿಸಿದಂಥ ಎಲ್ಲ ಭಾರತದ ವಿಜ್ಞಾನಿಗಳಿಗೆ ಮತ್ತು ಇಸ್ರೋನ ಮುಖ್ಯಸ್ಥರಾದ ಸೋಮನಾಥ್ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಾರತದ ವಿಜ್ಞಾನಿಗಳೇ ಮತ್ತೊಮ್ಮೆ ಅವರಿಗೆ ಜಯಕಾರನ್ನು ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಆಗಲಿ ಎಂದು ವಿಘ್ನ ವಿನಾಶಕನಾದ ಭಗವಂತನಲ್ಲಿ ವಿಘ್ನೇಶ್ವರನಲ್ಲಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಬೇಡಿಕೊಂಡಿದ್ದೀವಿ. ಬಿಜೆಪಿ ಮುಖಂಡರಾದ ಮಹೇಶ್, ಪ್ರೀತಿವರ್ಧನ್, ಮಂಜುನಾಥ್, ಗೋಪಿನಾಥ್, ಎಲ್ಇಡಿ ಲೋಕೇಶ್, ಪವನ್, ಸಿದ್ದೇಶ್, ಆನಂದ್, ಮುರಳಿ ಇತರರು ಉಪಸ್ಥಿತರಿದ್ದರು. ಆನೆ ಸಮಸ್ಯೆ ಮಲೆನಾಡು ಭಾಗದಲ್ಲಿ ಒಂದು ಗಂಭೀರವಾದ ಸಮಸ್ಯೆಯಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಆನೆಗಳನ್ನು ಸ್ಥಳಾಂತರ ಮಾಡುವ ಬಗ್ಗೆ ಯೋಜನೆಗಳನ್ನು ರೂಪಿಸಬೇಕಾಗಿದೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದರು. ನಂತರ ಮಾತನಾಡಿದ ಅವರು, ಕಳೆದ ಬಾರಿ ನಮ್ಮ ಶಾಸಕರು ಇದ್ದಂತಹ ಸಮಯದಲ್ಲಿ ಕೂಡ ಆನೆಗಳ ಕಾಟ ಹೆಚ್ಚಾಗಿದ್ದವು. ಆದರೆ ಸ್ಥಳಕ್ಕೆ ಭೇಟಿ ನೀಡುವ ಸಂದರ್ಭದಲ್ಲಿ ನಮ್ಮ ಶಾಸಕರ ಅಸಹಾಯಕತೆಯನ್ನು ಕೆಲವೊಂದು ಸಂಘ ಸಂಸ್ಥೆಗಳು ಎತ್ತಿ ಹಿಡಿಯುತ್ತಿದ್ದವು. ನಾವು ನಮ್ಮ ಸರ್ಕಾರವಿದ್ದ ಸಮಯದಲ್ಲಿ 52 ಆನೆಗಳನ್ನು ಟ್ರಾನ್ಸ್ಲೊಕೇಟ್ ಮಾಡಿದ್ದೇವೆ.
ಅದಾದ ನಂತರ ಬಂದಂತಹ ಸರ್ಕಾರಗಳು ಆನೆ ಹಿಡಿಯುವಲ್ಲಿ ವಿಫಲವಾಗಿದೆ ಎಂದರು. ಹೋದ ಸರಿ ನಮ್ಮ ಶಾಸಕರು ಇದ್ದಂತ ಸಂದರ್ಭದಲ್ಲೂ ಆನೆಕಟಗಳಾದಂತ ಸಂದರ್ಭದಲ್ಲಿ ನಾವು ಅಲ್ಲಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಕೆಲವು ಸಂಘ ಸಂಸ್ಥೆಗಳು ಶಾಸಕರು ನಿರ್ಲಕ್ಷ್ಯತೆ ಮತ್ತೆ ಅವರ ಅಸಹಾಯತನ ಎತ್ತಿಡಿಯುವಂತ ಕೆಲಸ ಮಾಡಿ ಅದನ್ನ ರಾಜಕೀಯವಾಗಿ ಬಣ್ಣನ ತರಿಸುವಂತ ಕೆಲಸ ಮಾಡ್ತಾ ಇದ್ರು. ನಾನು ಆಗ್ಲೂ ಹೇಳ್ತಾ ಇದ್ದೆ, ನಾವು ಎಲ್ಲ ತರ ಪ್ರಯತ್ನದಲ್ಲೂ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಇರ್ಬೋದು, ಯಾವುದೇ ಪ್ರಯತ್ನ ಇದ್ರು ನಾವು ಮಾಡಿ ನಿಮ್ಗೆ ಒಳ್ಳೆ ಒಂದು ಸಲಹೆಗಳನ್ನ ಮತ್ತಾಗೂ ಒಂದು ಒಳ್ಳೆ ಸೊಲ್ಯೂಷನ್ ನ ಮಾಡ್ಕೊಡ್ತೀವಿ ಅನ್ನೋ ಭಾವನೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಪೀರಿಯಡ್ ಅಲ್ಲಿ ನಮ್ಮ ಅವಕಾಶದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಬ್ಬನೇ ಒಬ್ಬನ್ನ ಒಂದು ದಿನ ಅರೆಸ್ಟ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಆಗ ಏನನ್ನೋರು ಜೆ ಡಿ ಎಸ್ ಅವರು ಎಲ್ಲ ಇದ್ದಾರೆ ಆನೆಕಟ್ಟ ಆಗ್ತಿದೆ ಆನೆಕಟ್ಟ ಆಗ್ತಿದೆ ಅಂತ. ಇವತ್ತು ನಾವು ಇಲ್ವಲ್ಲ, ಬಿ ಜೆ ಪಿ ಅವರು ಇದಾರಲ್ಲ, ಮತ್ತೆ ಇವತ್ತು ಯಾಕೆ ಆನೆಕಟ್ಟ ಆಗ್ತಿದೆ? ಇವತ್ತು ಯಾಕೆ ಆಣೆ ತುಣಿದು ನಿಲ್ಸಿಲ್ಲ? ಮತ್ತೆ ಬಿ ಜೆ ಪಿ ಶಾಸಕರು ಇದಾರಲ್ಲ, ಹಾಗೆಲ್ಲ ಮಾತಾಡ್ಬೇಕಾದ್ರೆ ಇಲ್ಲ ಜೆ ಡಿ ಎಸ್ ಶಾಸಕರು ಇದಾರೆ, ಜೆ ಡಿ ಎಸ್ ಶಾಸಕರು ಇದಾರೆ, ಆನೆಕಟ್ಟ ಆಗ್ತಿದೆ ಅಂತಿದ್ರು. ಇವಾಗ ಮತ್ತೆ ನಾವು ಇಲ್ವಲ್ಲ, ಈಗ್ಯಾಕೆ ಆನೆ ತುಣಿತ ಆಗ್ತಿದೆ? ನಾವು ಸುಮಾರು ಏನಿಲ್ಲ ಅಂದ್ರು 52 ಆನೆಗಳನ್ನ ಟ್ರಾನ್ಸ್ಲೋಕೇಟ್ ಮಾಡಿದೀವಿ. 52 ಆನೆನ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಯಾವ ಜಿಲ್ಲೆಯಲ್ಲೂ ಕೂಡ ಇವತ್ತು 52 ಆನೆ ಎಲ್ಲರ ಕಡೆ ಟ್ರಾನ್ಸ್ಲೋಕೇಟ್ ಆಗಿದೆ ಅಂದ್ರೆ ತೋರಿಸ್ಕೊಡಿ. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ಲಿಮಿಟೆಡ್ ಗ್ರಾಮೀಣ ಕೂಟ ಸಂಸ್ಥೆಯ ಸಿಎಸ್ಆರ್ ವಿಭಾಗ ಕ್ರೆಡಿಟ್ ಆಕ್ಸಿಸ್ ಇಂಡಿಯಾ ಫೌಂಡೇಶನ್ ಅವರ ಗ್ರಾಮೀಣ ವಿಂದ್ಯ ವಿದ್ಯಾರ್ಥಿ ವೇತನ ಯೋಜನೆಯಡಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಎಸ್ಎಸ್ಎಲ್ಸಿ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಜಿಲ್ಲೆಯ 12 ಜನ ಹೆಣ್ಣು ಮಕ್ಕಳಿಗೆ ತಲಾ 15,000 ರೂಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಯುತ ಹರಿರಾಮ್ ಶಂಕರ್ ಅವರ ನೇತೃತ್ವದಲ್ಲಿ ನೀಡಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಯುತ ಹರಿರಾಮ್ ಶಂಕರ್ ಅವರು ಮಾತನಾಡಿ, ಗ್ರಾಮೀಣ ಕೂಟ ಸಂಸ್ಥೆಯ ಕಾರ್ಯಕ್ರಮಗಳನ್ನು ಶ್ಲಾಘಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ಪೊಲೀಸ್ ಇಲಾಖೆಯ ಹುದ್ದೆಗಳಿಗೆ ಸೇರುವಂತೆ ಹುರಿದುಂಬಿಸಿದರು. ಸರಿ, ನಮ್ಮ ಆಫೀಸಲ್ಲಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಸರಿ, ನಮ್ಮ ಆಫೀಸಲ್ಲಿ ಮಾಡೋಣ ಅಂತ ಯುವಲ್ಲಿ ಆಸೆ ಇತ್ತು. ಅಟ್ಲೀಸ್ಟ್ ನಿಮ್ಮ ಥರ ಒಳ್ಳೆಯ ಕಲಿಯಲಿಕ್ಕೆ ಆಸೆ ಇರುವಂತಹ ಮತ್ತು ಓದಲಿಕ್ಕೆ ಆಸೆ ಇರುವಂತಹ ಮತ್ತು ಮುಂದೆ ಏನೋ ದೊಡ್ಡ ಗುರಿ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇರುವಂತಹ ನಿಮ್ಮಷ್ಟು ನಿಮ್ಮೆಲ್ಲರೂ ಒಂದು ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ನನ್ನ ಮನಸ್ಸಲ್ಲಿತ್ತು. ತುಂಬ ಖುಷಿಯಾಗಿದೆ ನಿಮ್ಮೆಲ್ಲರೆಲ್ಲ ನೋಡಿ. ಈಗ ನೀವು ಗ್ರಾಮೀಣ ಏರಿಯಾದಲ್ಲಿ ಇರ್ಬೋದು, ಸಿಟಿ ಏರಿಯಾದಿಂದ ಇರ್ಬೋದು, ಗೌರ್ಮೆಂಟ್ ಸ್ಕೂಲಲ್ಲಿ ಈಗ ಸೆಲೆಕ್ಟ್ ಮಾಡಿದ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತು. ಅದರಲ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ಇಂಗ್ಲೀಷ್ ಮೀಡಿಯಂ ಇರಲಿ, ಕನ್ನಡ ಮೀಡಿಯಂ ಇರಲಿ, ಯಾವುದೇ ಇರಲಿ, ನಿಮಗೆ ಜೀವನದಲ್ಲಿ ಏನೋ ಒಂದು ಕೆಲಸ ಸಿಗಬೇಕು ಅಂತ ಆಸೆ ಇದ್ರು ಅಥವಾ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಆಸೆ ಇದ್ರು, ಅದು ನಿಮ್ಮ ಏನು ನಿಮ್ಮ ಹಿನ್ನೆಲೆ ಏನಿದೆ ಅದು ಯಾವುದೇ ರೀತಿಯಲ್ಲಿ ಇರುವಂಥ ತಡೆ ಆಗಲ್ಲ. ಅದು ಅದಕ್ಕೆ ನೀವೇ ಹೆಚ್ಚು ದೊಡ್ಡ ಎಕ್ಸಾಂಪಲ್. ಈಗ ಸದ್ಯಕ್ಕೆ ನಿಮ್ಮ ನೋಡಿ, ನೀವು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಕಷ್ಟಪಟ್ಟು ನಿಮ್ಮ ಅಪ್ಪ ಅಮ್ಮನ ಸಪೋರ್ಟಿಂದ ಕಲಿತ್ಕೊಂಡು ಈಗ ಒಳ್ಳೆ ಒಂದು 10th ಸ್ಟ್ಯಾಂಡರ್ಡಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡ್ಕೊಂಡಿದ್ದೀನಿ. ಇದೇ ಸಂದರ್ಭದಲ್ಲಿ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ಲಿಮಿಟೆಡ್ ಗ್ರಾಮೀಣ ಕೂಟ ಸಂಸ್ಥೆಯ ಡಿವಿಷನಲ್ ಮ್ಯಾನೇಜರ್ ಲೋಕೇಶ್ ಸಿವಿ, ಏರಿಯಾ ಮ್ಯಾನೇಜರ್ ಪ್ರದೀಪ್ ಕುಮಾರ್ ಬಿಎಸ್ ಮತ್ತು ಪಿ ಅಂಡ್ ಎಂ ನಟರಾಜ್, ಎಂಎಸ್ ಬ್ರಾಂಚ್ ಮ್ಯಾನೇಜರ್ಗಳಾದ ಕುಮಾರಸ್ವಾಮಿ, ಕೀರ್ತಿ ಕುಮಾರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹಾಸನದ ಹೃದಯ ಭಾಗವಾದ ಕೆಆರ್ಪುರಂ ಮುಖ್ಯ ರಸ್ತೆಯಲ್ಲಿ ಇದೀಗ ಬ್ರಾಹ್ಮಿಣಿ ಉಪಹಾರ ಹೋಟೆಲ್ ನೂತನವಾಗಿ ಶುಭಾರಂಭಗೊಂಡಿದೆ. ಶುಚಿರುಚಿಯಾದ ಊಟ ತಿಂಡಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ಬ್ರಾಹ್ಮಿಣಿ ಉಪಹಾರ ಹೋಟೆಲ್. ನಮ್ಮಲ್ಲಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಶೈಲಿಯ ಆಹಾರಗಳು, ವೆಜ್ ಚೈನೀಸ್, ಚಾಚ್ ಫುಡ್ ಮತ್ತು ಫ್ರೆಶ್ ಜ್ಯೂಸ್ಗಳು ದೊರೆಯುತ್ತದೆ. ಸ್ಥಳ ಬ್ರಾಹ್ಮಿಣಿ ಉಪಹಾರ ಹೋಟೆಲ್, ಮಂಗಳ ಆಸ್ಪತ್ರೆಯ ಹತ್ತಿರ ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ ಸಂಖ್ಯೆ 9902717107 ಮತ್ತು 9448652879. ಕನ್ಸ್ ಪ್ರೆಸೆನ್ಸ್ ಹಾಸನ್ಸ್ ಮೋಸ್ಟ್ ಅವೈಟೆಡ್ ಆಫರ್.
Balkans, the best designed gold showroom in Hassan. Thinking of purchasing gold or silver in Hassan? Kunz is your best choice. Celebrate Varamahalakshmi festival with Kunz. Bumper offer, flat 5000 rupees off on purchase of 1 kg silver. Flat 2200 rupees off on purchase of 1/2 kg silver. Flat 1000 rupees off on purchase of 250 gram silver. Choose from an amazing set of collections, handcrafted masterpieces in gold, stunning collections from silver and much more. This exclusive offer is valid for 8 days, from 18th of August to 25th of August, only in Kunz, Subha Square, BM Road, Hassan. Contact 900-8299-560. ಯತೀಂದ್ರ ಪ್ಯಾರಾಮೆಡಿಕಲ್ ಕಾಲೇಜ್, ಹೇಮಾವತಿ ನಗರ, ಹಾಸನ. ನಮ್ಮಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್, ಲ್ಯಾಬ್ ಟೆಕ್ನಿಷಿಯನ್, ಕಣ್ಣಿನ ಟೆಕ್ನಿಷಿಯನ್ ಡಿಪ್ಲೊಮೋ ಕೋರ್ಸ್ಗಳಿವೆ. ದಾಖಲಾತಿ ಪ್ರಾರಂಭವಾಗಿದೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಕಾರದಿಂದ ವಿದ್ಯಾರ್ಥಿ ವೇತನವಿರುತ್ತದೆ ಮತ್ತು ಉಚಿತ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರುತ್ತದೆ. ಒಂದು ಕೋರ್ಸ್ಗೆ 20 ಸೀಟುಗಳು ಮಾತ್ರ. ಕೋರ್ಸ್ ಮುಗಿದ ತಕ್ಷಣ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಗ್ಯಾರಂಟಿ. ಆಸಕ್ತ ವಿದ್ಯಾರ್ಥಿಗಳು ತಕ್ಷಣ ಪ್ರಾಂಶುಪಾಲರನ್ನು ಸಂಪರ್ಕಿಸಬಹುದಾಗಿದೆ. ಹಾಸನದಲ್ಲಿ ಪ್ರಥಮ ಬಾರಿಗೆ ಡಿಒಟಿ ಕೋರ್ಸ್ ಅಂದರೆ ಕಣ್ಣಿನ ಟೆಕ್ನಿಷಿಯನ್ ಕೋರ್ಸ್ ಅನ್ನು ಸರ್ಕಾರದ ಅನುಮತಿ ಪಡೆದು ಪ್ರಾರಂಭಿಸುತ್ತಿದ್ದೇವೆ. ಕೋರ್ಸ್ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು, ಕಣ್ಣಿನ ಆಸ್ಪತ್ರೆಗಳಲ್ಲಿ ಉದ್ಯೋಗವನ್ನು ನಿರೀಕ್ಷಿಸಬಹುದು. ಈ ಕಣ್ಣಿನ ಟೆಕ್ನಿಷಿಯನ್ ದೇಶ ವಿದೇಶಗಳಲ್ಲಿ ಇತ್ತೀಚೆಗೆ ಹೆಚ್ಚಿಗೆ ಬೇಡಿಕೆ ಇದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ, ಪಿಯುಸಿ ಪಾಸ್ ಅಥವಾ ಫೇಲ್ ಆದವರು ದಾಖಲಾಗಬಹುದು. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ವಿಶೇಷವಾಗಿ ಹಾಸನ ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ತರಬೇತಿ ಕೊಡಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯತೀಂದ್ರ ಪ್ಯಾರಾಮೆಡಿಕಲ್ ಕಾಲೇಜ್, ಹೇಮಾವತಿ ನಗರ, ಹಾಸನ. ಮೊಬೈಲ್ ಸಂಖ್ಯೆ 9448772453, 08172246214. ಫರ್ನಿಚರ್ ಅರ್ಪಿಸುವ ಮುಖ್ಯವಾರ್ತೆಗಳಿಗೆ ಸ್ವಾಗತ. ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸಲಾಗುತ್ತಿದೆ ಎಂದು ಬೇಲೂರು ಶಾಸಕರ ವಿರುದ್ಧ ಸಂಸದ ಪ್ರಜ್ವಲ್ ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ನಗರದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಶಾಸಕರು ರಸ್ತೆ ಕಾಮಗಾರಿ ಮಾಡಲು ಅಧಿಕಾರಿಗಳಿಗೆ ಅಡ್ಡಿಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಇಂಜಿನಿಯರ್ ಹೇಳಿದ್ದು, ಕೆಲಸ ಮಾಡದೆ ಹೋದರೆ ತಂದಿರುವ ಅನುದಾನ ನಷ್ಟವಾಗಲಿದ್ದು ಅದೇ ಯೋಜನೆಗೆ ಹೊಸದಾಗಿ ಗ್ರಾಂಟ್ ತರಲು ಆಗುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಾ ಶಾಸಕರ ಬಳಿ ಮಾತನಾಡುವುದಾಗಿ ತಿಳಿಸಿದರು. ಇಂಜಿನಿಯರ್ಸ್ ಹೇಳಿದ್ದು ನಾನು ಹೇಳಿದ್ದಲ್ಲ, ಇಂಜಿನಿಯರ್ಸ್ಗಳು ಏನ್ ಹೇಳ್ತಿದ್ದಾರೆ, ಎಂ ಎಲ್ ಎ ಅವ್ರು ಕೆಲಸ ನಿಲ್ಲಿಸಿದ್ದಾರೆ ಅಂತ. ನಾನು ಅದಕ್ಕೆ ಎಂ ಎಲ್ ಎವ್ರಿಗೂ ನಾಳೆ ನಾನು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಆತರ ನಿಲ್ಸಂಗಿಲ್ಲ, ಅದಕ್ಕೆ ಪ್ರಾವಿಷನ್ ಇಲ್ಲ. ಸೊ ಹಾಗಾಗಿ ಅವರು ಹೊಸದಾಗಿ ಎಂ ಎಲ್ ಎ ಆಗಿ ಬಂದಿದ್ದಾರೆ. ನಾನು ಹೇಳೋದು ಏನಂದ್ರೆ, ಎಂ ಎಲ್ ಎ ಅವರಿಗೂ ನಾನು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ಆ ಕೆಲಸಗಳನ್ನ ನಿಲ್ಸೋದು ಬೇಡ, ಅದನ್ನ ಮುಂದುವರಿಸಿ ಅಂತ. ಸೊ ಹಾಗಾಗಿ ಇಂಜಿನಿಯರ್ಸ್ಗಳಿಗೆ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ನಾಳೆಯಿಂದ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ಚಂದ್ರಯಾನ 3ರ ಮೂಲಕ ಒಂದು ದೊಡ್ಡ ಸಾಧನೆಗೆ ಇಸ್ರೋ ವಿಜ್ಞಾನಿಗಳು ಕೈ ಹಾಕಿದ್ದು, ಇದಕ್ಕೆ ಶ್ರಮಿಸಿದ ಎಲ್ಲರಿಗೂ ಹಾರೈಸುತ್ತೇನೆ. ಈ ಬಗ್ಗೆ ಮಾತನಾಡಿದರೆ ನಮ್ಮ ಮೈ ರೋಮಾಂಚನವಾಗುತ್ತದೆ ಎಂದರು. ದೊಡ್ಡ ಸಾಧನೆಗೆ ಕೈ ಹಾಕಿದ್ದು ಚಂದ್ರಯಾನ ಪಾರ್ಟ್ ಒನ್, ಚಂದ್ರಯಾನ ಪಾರ್ಟ್ ಟೂ, ಚಂದ್ರಯಾನ ಪಾರ್ಟ್ ಟೂ ಸ್ವಲ್ಪ ಫೇಲ್ ಆಯ್ತು. ಆದ್ರೆ ಅಲ್ಲಿಗೆ ನಮ್ಮ ಸೈಂಟಿಸ್ಟ್ ಗಳು ಸುಮ್ಮನೆ ಕೂರ್ಲಿಲ್ಲ, ಅದೊಂದು ಚಾಲೆಂಜ್ ಆಗಿ ತಗೊಂಡು ಚಂದ್ರಯಾನ ಪಾರ್ಟ್ ತ್ರೀನ, ಚಂದ್ರಯಾನ ಪಾರ್ಟ್ ಟೂ ಖರ್ಚು ಮಾಡಿದಂತ ವೆಚ್ಚನ ಕಮ್ಮಿ ಮಾಡಿ ಚಂದ್ರಯಾನ ಪಾರ್ಟ್ ತ್ರೀ ಕೇವಲ ಬರೀ 613 crore ಇದೆ ಇವತ್ತು. ಅದನ್ನ ಇವತ್ತು ವ್ಯವಸ್ಥಿತವಾಗಿ ಅದನ್ನ ಮಾಡಿ ಇವತ್ತೇನು ಭಾರತ ದೇಶದಿಂದ ಕಳಿಸಿದ್ದಾರೆ. ನನ್ನ ಪ್ರಕಾರ ಒಂದು 4-5 ದಿನದಿಂದ ರಷ್ಯಾನು ಕೂಡ ಇದು ಪ್ರಯತ್ನ ಪಟ್ಟಿತ್ತು, ಆದ್ರೆ ಅದರಲ್ಲಿ ಪ್ರಯತ್ನದಲ್ಲಿ ಯಶಸ್ವಿ ಆಗಲಿಲ್ಲ ಅವರು. ಸೊ ಹಾಗಾಗಿ ನಾನು ನನ್ನ ಕಡೆಯಿಂದ ಮತ್ತು ನಮ್ಮ ಜಿಲ್ಲಾ ವ್ಯಾಪ್ತಿಯಿಂದ ಹಾಗೂ ಭಾರತದ ಎಲ್ಲ ನಮ್ಮ ಜನರಿಂದ ನಾನು ಅವರಿಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ.
ನಮ್ಗೆ ಇದನ್ನ ಬಗ್ಗೆ ಮಾತಾಡ್ತಿದ್ರೇನೆ ಒಂದು ಮೈ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಈ ಒಂದು ಸಾಧನೆ ಕಮ್ಮಿ ಸಾಧನೆ ಅಲ್ಲ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಎದುರು ಇರುವ MSIL ಮದ್ಯದಂಗಡಿಯನ್ನು ಕೂಡಲೇ ಬೇರೆಡೆಗೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಒಡನಸಿಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ಶ್ರಾವಣೂರು ಗ್ರಾಮದ ಗ್ರಾಮಸ್ಥರು DC ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಂತರ ಗ್ರಾಮಸ್ಥರು ಮಾತನಾಡಿ ಶ್ರೀ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಎದುರೇ ಇರುವ MSIL ಮದ್ಯ ಮಳಿಗೆ ಮುಂದೆ ಆಗಾಗ ಗಲಾಟೆಗಳು ಸಂಭವಿಸುತ್ತಿದ್ದು ಗಲಾಟೆ ತಡೆಯಲು ಹಾಗೂ ಶಾಂತಿ ಕಾಪಾಡಲು MSIL ಮದ್ಯದಂಗಡಿ ಸ್ಥಳಾಂತರಿಸುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು. ನಮ್ಮೂರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಸ್ಟ್ಯಾಚ್ಯೂ ಇದೆ, ಅದರ ಪಕ್ಕ 10 ಡಿಸ್ಟೆನ್ಸ್ ಅಲ್ಲಿ MSIL ಇದೆ. ಇದೇ DC ಅವರು ಆಜ್ಞೆ ಕೊಟ್ಟಿದ್ರು ತೆಗೆಸ್ತಾ ಸ್ಥಳಾಂತರ ಮಾಡಿಕೊಡ್ತೀವಿ ಅಂತ, ಆದರೂ ಕೂಡ ಕಾಲ ತುಂಬ ಕಾಲಗಳಾದರೂ ಇನ್ನೂ ಸ್ಥಳಾಂತರ ಆಗಿಲ್ಲ. ದಯಮಾಡಿ, ಸರ್ಕಾರದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಅವಮಾನ ಆಗ್ತಿದೆ. ದಯಮಾಡಿ ಅಂದರೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಆ MSIL ಅನ್ನು ಸ್ಥಳಾಂತರ ಮಾಡಬೇಕಂತ ಗೌರ್ಮೆಂಟ್ಗೆ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಿಂಗಳಾದ್ರೆ ಸಾಕು, ಪ್ರತಿ ಎಣ್ಣೆ ಶಾಪ್ನಿಂದ 35,000 ಲಂಚ ವಸೂಲಿ. ಜಿಲ್ಲಾಬಕಾರಿ ಇಲಾಖೆ ಅಧಿಕಾರಿ ವಿರುದ್ಧ ಪ್ರಜ್ವಲ್ ರೇವಣ್ಣ ಆಕ್ರೋಶ. ತ್ಯಾಜ್ಯ ವಿಲೇವಾರಿ ಘಟಕ ಬೇರೆಡೆಗೆ ಸ್ಥಳಾಂತರ ಮಾಡದಿದ್ರೆ DC ಕಚೇರಿ ಮುಂದೆ August 24 ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ. MR ವೇಣು ಎಚ್ಚರಿಕೆ. ಮತ್ತು ಬೇಲೂರು ಶಾಸಕರಿಂದ ರಸ್ತೆ ಕೆಲಸಕ್ಕೆ ಅಡ್ಡಿ, ಸಂಸದ ಪ್ರಜ್ವಲ್ ರೇವಣ್ಣ ಗಂಭೀರ ಆರೋಪ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.